नमस्कार नानु शिवकुमार वारिसु कन्नड डिंडिमवा ओ कर्नाटक हृदय शिव कुवेंपु रवर ई सालुगळु एष्टु अद्भुतवो अष्टे रोमांचन ಕನ್ನಡದ ಬಗ್ಗೆ ಕುವೆಂಪು ಆದಿಯಾಗಿ ಕವಿಗಳು ರಚಿಸುವ ಪದ್ಯ ಹಾಗೂ ಸಹಸ್ರಾರು ಹಾಡುಗಳಿಂದ ಪ್ರೇರಿತರಾದ ಎಷ್ಟೋ ಗೆಳೆಯರ ಬಳಗ ಅಭಿಮಾನಿಗಳ ಬಳಗ ಹಾಗೂ ಸಂಘಟನೆಗಳು ಯಾವುದೇ ಅಪೇಕ್ಷೆ ಇಲ್ಲದೆ ಕನ್ನಡ ನಾಡಿನ ನೆಲದ ಜಲದ ರಕ್ಷಣೆ ಬಗ್ಗೆ ತಮ್ಮ ತಮ್ಮ ಮನ ಧನ ಅರ್ಪಿಸಿದ್ದಾರೆ ಅದೇ ರೀತಿ ಇನ್ನೊಂದು ಅಭಿಮಾನಿಗಳ ಬಳಗ 14 ವರ್ಷಗಳಿಂದ ಕನ್ನಡದ ಹಬ್ಬ ಹಾಗೂ ಸಮಾಜ ಸೇವೆ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಬಂದಿದ್ದಾರೆ अदे कुदूर डॉक्टर राजकुमार अभिमानी बलग बनी बलगद बेची तलियोण कन्नड टीवी विशेष संचिक ಎಂತ ರುದ್ರ ರಮಣೀಯ ನೋಟ ಹೌದು ವೀಕ್ಷಕರೇ ಇದು ಬೆಂಗಳೂರು ನಿರ್ಮಾತ ರಾಜ ಕೆಂಪೇಗೌಡ ಆಳಿದ ಭೈರವ ದುರ್ಗ ಬೆಟ್ಟ ಕೆಂಪೇಗೌಡ ತವರೂರು ಮಾಗಡಿಯಿಂದ ಸರಿಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಕುದೂರು ಎಂಬ ಗ್ರಾಮದಲ್ಲಿದೆ ಈ ಬೆಟ್ಟ ಇತಿಹಾಸ ಪ್ರಸಿದ್ಧಿಯಾದರೂ ಇಂದು ಮತ್ತೊಂದು ವಿಷಯಕ್ಕೆ ಜನಮನ್ನಣೆಯನ್ನು ಗಳಿಸಿದೆ ಅದುವೇ ಕನ್ನಡದ ಕೆಚ್ಚೆದೆಯ ಕಲಿಗಳಾದ ಕುದೂರಿನ ಡಾಕ್ಟರ್ ರಾಜಕುಮಾರ್ ಅಭಿಮಾನಿ ಬಳಗ ಆಚರಿಸುವ ನಾಡಹಬ್ಬ ನಾಲ್ಕು ವರ್ಷಗಳ ಹಿಂದೆ ಬೆಟ್ಟದ ಮೇಲೆ ಸಣ್ಣ ಪ್ರಮಾಣದಲ್ಲಿ ಶುರುವಾದ ಧ್ವಜಾರೋಹಣ ಇಂದು 65ನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ 65 ಅಡಿ ಉದ್ದದ ಕನ್ನಡ ಧ್ವಜ ಹಾರಿಸುವ ಮಟ್ಟಕ್ಕೆ ಬೆಳೆದು ನಿಂತಿದೆ ಈ ಬೆಳವಣಿಗೆ ಹಿಂದೆ ಯುವಕರ ಶ್ರಮ ನೋವು ಬೆವರು ಕಷ್ಟ ಹಾಗೂ ಮಾಡೇ ಮಾಡುತ್ತೇವೆ ಎಂಬ ಛಲಕ್ಕೆ ಸಾಕ್ಷಿಯಾಗಿದೆ ಏಕೆಂದರೆ ಈ ಭೈರವನ ದುರ್ಗಬೆಟ್ಟ ಕೇಳಿ ಕೇಳಿ ಏಕಶಿಲಾ ಬೆಟ್ಟ ಜೊತೆಗೆ ದುರ್ಗಮ ಪ್ರದೇಶ ಹಾಗೂ ಬರೋಬ್ಬರಿ 1200 ಅಡಿ ಎತ್ತರದ ಬೆಟ್ಟ ಕಷ್ಟಪಟ್ಟು ಬೆಟ್ಟ ಹತ್ತಿದರೂ ಅಲ್ಲಿ ಮತ್ತೊಂದು ಸಮಸ್ಯೆ ಅದುವೇ ಧ್ವಜಾರೋಹಣ ಮಾಡುವುದು ಹೇಗೆ ಅಂತ ಬಂಡೆಗಳ ಮಧ್ಯ ಧ್ವಜ ಹಾರಿಸಿದರೆ ಗಾಳಿಯ ರಭಸಕ್ಕೆ ಕಣ್ಣಿಗೆ ಕಾಣದಷ್ಟು ದೂರ ಹಾರಿ ಹೋಗುತ್ತಿತ್ತು ಆಗ ತೆಗೆದುಕೊಂಡ ನಿರ್ಣಯವೇ ಧ್ವಜ ಕಂಬಕ್ಕೆ ಧ್ವಜ ಕಟ್ಟೆ ಕಟ್ಟುವುದು ಆದರೆ ಈ ಕೆಲಸ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ ಇದು ಏಕಶಿಲಾ ಬೆಟ್ಟ ದುರ್ಗಮ ಪ್ರದೇಶ ಇಂತಹ ಪರಿಸ್ಥಿತಿಯಲ್ಲಿ ಕಟ್ಟೆ ಕಟ್ಟಲು ಬೇಕಾದ ಸಿಮೆಂಟ್ ಇಟ್ಟಿಗೆ ಧ್ವಜಸ್ತಂಭ ಕಬ್ಬಿಣದ ಸಳಿಗಳ ಜೊತೆಗೆ ಬೆಟ್ಟ ಹತ್ತುವುದು ತುಂಬಾನೇ ಕಷ್ಟ ಹತ್ತುವಾಗ ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಯಮನ ಪಾದ ಸೇರಬೇಕಾಗುತ್ತದೆ ಅದಕ್ಕೆ ನಾವು ಮೊದಲೇ ಹೇಳಿದ್ದು ಯುವಕರ ಶ್ರಮ ಬೆವರು ಕಷ್ಟ ಕೆಲವೊಮ್ಮೆ ರಕ್ತ ಇಷ್ಟೆಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಂತ ನಮ್ಮ ರಾಜಕುಮಾರ್ ಅಭಿಮಾನಿ ಬಳಗ ಅದ್ಧೂರಿಯಾಗಿ 65ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು ಸಮಯದಲ್ಲಿ ಕೆಲ ಯುವಕರನ್ನ ನೆನೆಯಲೇಬೇಕು ಮಹಾದೇವ್ ಬೆಳ್ಳಿ ಕೃಷ್ಣಸ್ವಾಮಿ ಕೆಂಪಾಚಾರಿ ಲಕ್ಷ್ಮೀಕಾಂತ್ ಜಗದೀಶ್ ಸುರೇಶ್ ಅಲಿಯಾಸ್ ಸಾಧು ಟೈಲರ್ ಸಿದ್ದರಾಜ್ ಸಿಂಗರ್ ಲೋಕೇಶ್ ಹೇಮಂತ್ ಶರತ್ ಜಯಂತ್ ಆರ್ ಎಚ್ ಸುರೇಶ್ ಮೊಹಮ್ಮದ್ ಇಮ್ರಾನ್ ಸೋಮಶೇಖರ್ ಎಸ್ ಎನ್ ಫ್ಲೋರ್ ಮನು ಪವನ್ ಹಾಗೂ ಎಲ್ಲ ಯುವಕರನ್ನು ಒಗ್ಗೂಡಿಸಿ ಅವರನ್ನು ಹುರಿದುಂಬಿಸಿ ಈ ಕನ್ನಡ ಹಬ್ಬಕ್ಕೆ ಪ್ರಮುಖ ಪಾತ್ರ ವಹಿಸಿದ ಕುದೂರಿನ ಯುವ ಮುಖಂಡ ಹಾಗೂ ರಾಜಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ಕೆ ಎಚ್ ನಾಗೇಶ್ ನಾವು ಸತತವಾಗಿ ಡಾಕ್ಟರ್ ರಾಜಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಸತತವಾಗಿ 14 ವರ್ಷ ಇದು 14ನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಸರ್ ನಾವು ಬೆಟ್ಟದ ತುದಿಯಲ್ಲಿ ಪ್ರತಿ ವರ್ಷ ಒಂದೊಂದು ಅಡಿ ಹೆಚ್ಚಿಗೆ ಈ ಸಲ 65 ಅಡಿ ಬಾವುಟ ನಾವು ಧ್ವಜಾರೋಹಣ ಮಾಡ್ತೀವಿ ಸರ್ ಮತ್ತು ಈ ಬೆಟ್ಟದ ವಿಶೇಷತೆ ಏನು ಅಂದರೆ ನಮ್ಮ ಕೆಂಪೇಗೌಡರು ಆಳಿರೋಂಥ ಕೋಟೆ ಕೊತ್ತಲುಗಳು ಇದೆ ಇಲ್ಲಿ ಹತ್ತೋದಕ್ಕೆ ಬೆಟ್ಟದ ವ್ಯವಸ್ಥೆ ಇಲ್ಲ ಇದೊಂದು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡು ಕೊಡಬೇಕು ಎಷ್ಟು ದಿನ ಮುಂಚೆನೇ ಪ್ರಾರಂಭ ಮಾಡ್ತೀರಾ ಸರ್ ಇದು ಒಂದು ವಾರದಿಂದ ನಾವು ಪ್ರಾರಂಭ ಮಾಡ್ತೀವಿ ಸರ್ ಬೆಟ್ಟದ ಮೇಲೆ ಹೋಗಿ ಕನ್ನಡ ಧ್ವಜದ ಸಿದ್ಧತೆ ಸರ್ ಸಿದ್ಧತೆಯಿಂದ ಸರ್ ನಾವು ಬೆಟ್ಟದ ಮೇಲೆ ಹತ್ತಿ ಬೆಟ್ಟದ ಮೇಲೆಲ್ಲ ಅಲ್ಲಿ ಮಾಮೂಲಿ ನಾವು ಅಲ್ಲಿ ಎಲ್ಲ ಥರ ಧ್ವಜ ವಲಸಿ ನಮ್ಮ ಸಿದ್ದರಾಜು ಟೈಲರ್ ಅವರು ಪ್ರತಿ ವರ್ಷ ನಮಗೆ ಧ್ವಜ ಸಹ ಅವರೇ ನಮಗೆ ನನ್ನ ಸ್ನೇಹಿತ 14 ವರ್ಷದಿಂದ ನಮಗೆ ಸಹಕಾರ ಕೊಡ್ತಾ ಬಂದೇವ ಹಲವಾರು ಸ್ನೇಹಿತರು ನಮ್ಮ ಎಲ್ಲ ಇಲ್ಲೇ ಇದ್ದಾರೆ ನಾವು ಇದೇ ಥರ ನಾವು ಪ್ರೀತಿಯಿಂದ ನಾವು ಕೊನೆವರೆಗೂ ಸಹ ನಾವು ಧ್ವಜ
ನಾವು ಉಸಿರಿರೋರು ಸರ್ ಸುಮಾರು ಇದು ಒಂದು 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 ಸಾವಿರದ ಸಾವಿರದ ಇನ್ನೂರು ಅಡಿ ಇದೆ ಸರ್ ಇವತ್ತು ಅರವತ್ತೈದು ಅಡಿ ಅರವತ್ತೈದು ಅಡಿ ಬಾವುಟ ಇಪ್ಪತ್ತು ಮೀಟ್ರ್ ಬಟ್ಟೆ ಸರ್ ಸರ್ ನಾಗೇಶ್ ಕೆ ಎಸ್ ಕುದೂರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಯುವಕರ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಎಚ್ಎಂ ಕೃಷ್ಣಮೂರ್ತಿ ಮಾಧ್ಯಮಗಳ ಜೊತೆಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಕಲ್ಯಾಣಿಗಳು, ದ್ವಾರ ಬಾಗಿಲುಗಳು ಎಲ್ಲವೂ ನಶಿಸಿ ಕೆಳಗಡೆ ಬಿದ್ದಿದೆ. ಇಲ್ಲಿ ಕಲ್ಯಾಣಿಗಳು ನಶಿಸಿದೆ, ಅದರ ಜೊತೆಯಲ್ಲಿ ಆ ಕೆಂಪೇಗೌಡರ ಕಾಲದಂತಹ ಮಡಕೆ ಕುಡಿಕೆಗಳು ಮತ್ತು ಒಳಕಲ್ಲುಗಳು ಅನೇಕ ಶಿಲೆಗಳು ಇವತ್ತು ಎಲ್ಲರಿಗೂ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಇದು ಕಾಣೋದ್ರ ಉದ್ದೇಶದ ಹಿಂದೆ ಏನಪ್ಪ ಇದೆ ಅಂದರೆ, ಇವತ್ತು ಈ ಒಂದು ಕೆಂಪೇಗೌಡರ ಆಳ್ವಿಕೆಯಲ್ಲಿದ್ದಂಥ ಭೈರವನ ಬೆಟ್ಟದ ಸುತ್ತಲಿನ ಭೂಮಿಯ ತಪ್ಪಲನ್ನು ರಾಜಕಾರಣಿಗಳು ಮಾಡಿದ್ರು, ಸ್ವಯಂಪ್ರದ ಅಧಿಕಾರಿಗಳು ಮಾಡಿದ್ರು, ಅಥವಾ ಅವರೇ ಉದ್ದೇಶಪೂರ್ವಕವಾಗಿ ಈ ಬೆಟ್ಟಗಳನ್ನು ಒತ್ತಿಸಿ ಭೂಮಿಯನ್ನು ಮಾಡ್ಕೊಳ್ಳೋದಕ್ಕೆ ಹೊರಟಿರೋದು, ಇದು ದುರಾದೃಷ್ಟಕರ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ. ಮುಂದಿನ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಮೊದಲಿಗೆ ಇದಕ್ಕೆ ಮುಂದಿನ ತಿಂಗಳು ಅಥವಾ ಇದೇ ತಿಂಗಳಲ್ಲಿ ಎಲ್ಲರೂ ಕೂತಿ ಚರ್ಚೆಯನ್ನು ಮಾಡಿ ನಮ್ಮ ಡಿ ಸಿ ಆಫೀಸ್ ಮುಂದೆ ಅಥವಾ ತಾಲೂಕು ಆಫೀಸ್ ಮುಂದೆಗಡೆ ಮೊದಲು ಪ್ರತಿಭಟನೆಯನ್ನು ಮಾಡಿ ಇದರ ದಾಖಲೆಗಳನ್ನು ಪರಿಶೀಲಿಸಿ ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆಯಾಗಬೇಕು. ಅದು ಮೊದಲನೆಯದು. 65ನೇ ಕನ್ನಡದ ರಾಜ್ಯೋತ್ಸವವನ್ನು ಆಚರಣೆ ಮಾಡೋಕ್ಕೆ ಒಂದು ದಿನ ಮುಂಚೆ ಮಾಡಿ ಅದು ನವೆಂಬರ್ 1 ಜನಕ್ಕೆ ಪ್ರಚಾರವಾಗುವಂಥ ಫಸ್ಟ್ ಟೈಮ್ ಪ್ರಪ್ರಥಮವಾಗಿ ಮಾಡುವಂಥ ಪ್ರಜೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ, ಸಂತೋಷನೂ ಪಡ್ತೀನಿ. ಈಗ ನಾಳೆ ಅಲ್ಲಿ ಕಾಣೋದಿಲ್ಲ ಅಂತಂದರೆ ಅದು ಯಾವ ಎತ್ತರದಲ್ಲಿದೆ, ಅದು ಯಾವ ರೀತಿ ಗಾಳಿ ಬೀಸ್ತದೆ, ಅಲ್ಲಿ ಯಾವ ಥರ ಪೋಲ್ ಹಾಕಬೇಕು ಅಂತ ನನಗಿನ್ನೂ ಗೊತ್ತಿಲ್ಲ. ನಾನು ಇವತ್ತು ಬೆಟ್ಟದ ಮೇಲೆ ಹೋಗ್ತೀನಿ, ಆ ಕಾಲಭೈರೇಶ್ವರ ಸ್ವಾಮಿನೇ ಕರ್ಸ್ಕೊಂಡಿದ್ದಾನೆ, ಈ ಎಲ್ಲ ಯುವಕರು ಕರ್ಸ್ಕೊಂಡಿದ್ದಾರೆ, ಆ ಕಾಲಭೈರೇಶ್ವರ ಸ್ವಾಮಿ ಪಾದ ಮಿಟ್ಟಿ ಅವ್ರ ಪೂಜೆ ಮಾಡಿ. ಹಾಗೆ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಎಂ ಎಸ್ ಸುರೇಶ್ ಕನ್ನಡ ಟಿವಿಯ ಜೊತೆಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಮಾಗಡಿನಲ್ಲಿ ಕೆಂಪೇಗೌಡರು ಕೋಟೆ ಇರ್ಬೋದು, ಮಾಗಡಿನಲ್ಲಿ ಕೆಂಪೇಗೌಡರ ಪ್ರತಿಮೆ ಇರ್ಬೋದು, ಮತ್ತು ಮಾಗಡಿ ತಾಲೂಕಿನಲ್ಲಿರ್ತಕ್ಕಂಥ ಕೆಂಪೇಗೌಡರ ಹಳೆ ಇದನ್ನು ಯಾರಾದರೂ ಹುಡುಕಿದ್ದಾರೆ ಅಂದರೆ ನಮ್ಮ ಕೃಷ್ಣಪ್ಪನವರು, ಕೃಷ್ಣಣ್ಣವರು. ಅವರ ಹೋರಾಟ ನಾವೆಲ್ಲರೂ ಭಾಗಿಯಾಗಿ ನಮ್ಮ ನಾಡಪ್ರಭು ಕೆಂಪೇಗೌಡರ ಯಾವುದೇ ಒಂದು ಇಂಚು ಜಾಗನಾಗಲಿ, ಒಂದು ಇಂಚು ಅವರಂಥ ಕುರುಹುಗಳನ್ನ ಬಿಟ್ಟಿರೋದನ್ನೇನಾದ್ರೂ ಕೆಡಿಸೋದಕ್ಕೆ ಅಥವಾ ಹಾಳು ಮಾಡಲಿಕ್ಕೆ ನೋಡಿದ್ರೆ ನಾವುಗಳೆಲ್ಲರೂ ನಮ್ಮ ಕೃಷ್ಣಣ್ಣವ್ರ ಜೊತೆ ನಿಂತ್ಕೊಂಡು, ನಮ್ಮ ಯತಿರಾಜನ ಜೊತೆ ಕೋಟೆ ನಿಂತ್ಕೊಂಡು ಹೋರಾಟ ಮಾಡಿ ಒಂದು ಇಂಚು ಸಹ ಅದನ್ನು ಹಾಳಾಗದಂಗೆ ನೋಡ್ಕೊಂಡು ಹಾಳಾಗ್ದಂಗೆ ನೋಡಿಕೊಂಡು ನಾವೇನು ಸಣ್ಣ ಪುಟ್ಟ ರಾಜಕಾರಣಿಗಳಿದ್ದೀವಿ, ನಮ್ಮ ಕೃಷ್ಣಣ್ಣವ್ರ ಜೊತೆ ಯಾವಾಗಲೂ ಇರ್ತೀವಿ ಅಂತ ಹೇಳ್ತಾ ಈ ಹೋರಾಟಕ್ಕೆ ಯಾವತ್ತೂ ನಮ್ಮ ಬೆಂಬಲ ಇದೆ. ಇದೇನಾದರೂ ಸರ್ಕಾರದ ವಿರುದ್ಧವಾಗಿ ನಾನು ನಡ್ಕೊಂಡ್ರೆ ನಾವು ಸರ್ಕಾರ ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡಿ ಇದನ್ನು ನಮ್ಮದೇನು ಜಾಗ ಇದೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಶ್ರಮಿಸ್ತೀವಿ. ಮಾಧ್ಯಮ ಮಿತ್ರರೇ, ಇದು ನಮ್ಮ ಯುವಕ ಮಿತ್ರ ನಾಗೇಶ್ ಮತ್ತು ನಮ್ಮ ಹಿರಿಯ ನಾಯಕರಾದಂಥ ಯತಿರಾಜಣ್ಣವರು ಹಲವಾರು ದಿನಗಳಿಂದ ಇದ್ರ ಬಗ್ಗೆ ಮಾಹಿತಿನ ರಾಜಕಾರಣಿಗಳಿಗೆ ಮತ್ತು ಸರ್ಕಾರಕ್ಕೆ ಕೊಡ್ತಾ ಬಂದಿದ್ದಾರೆ. ಇದನ್ನು ಅವರು ಕೊಟ್ಟಂಥ ಮಾಹಿತಿನ ನಾವು ಅವಲೋಕನ ಮಾಡಿ ನೋಡಿದಾಗ ಅವ್ರ ಹೋರಾಟದಲ್ಲಿ ಸತ್ಯ ಇದೆ. ಗ್ರಾಮದ ಹಿರಿಯರು ಹಾಗೂ ಮಾಜಿ ತಾಲೂಕು ಅಧ್ಯಕ್ಷರಾದ ಯತಿರಾಜ್ ಕನ್ನಡ ಟಿವಿಯ ಜೊತೆಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗ ವತಿಯಿಂದ ಪ್ರತಿ ವರ್ಷ ಈ ಭೈರವನ ದುರ್ಗ ಬೆಟ್ಟದ ಮೇಲೆ ಎಷ್ಟಡಿ ಇದು ಫ್ಲಾಗ್ ಹಾಸ್ಟ್ ಈ ಸಾರಿ 65 ಪ್ರತಿ ವರ್ಷಕ್ಕೆ ಒಂದು ಅಡಿ ಅಂತ ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದಾರೆ. 65ನೇ ವರ್ಷದ ರಾಜ್ಯೋತ್ಸವ ಈ ಸಾರಿ 65 ಎತ್ತರದ ಒಂದು ಧ್ವಜನ ಆರೋಹಣ ಮಾಡಿದರೆ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಸ್ವಾತಂತ್ರ್ಯೋತ್ಸವದ ಮುನ್ನ ಗಣರಾಜ್ಯೋತ್ಸವದ ಮುನ್ನಾ ದಿನ ಕನ್ನಡದ ಬಾವುಟವನ್ನು ಈ ಭೈರವನ ದುರ್ಗದ ಶಿಖರದ ಮೇಲೆ ಹಾರಿಸ್ತಾ ಇರೋದು ಹೆಮ್ಮೆಯ ವಿಚಾರ ನಮ್ಮೂರಿಗೆ. ಆ ಯುವಕರಿಗೂ ಅಷ್ಟೇ ಹೆಮ್ಮೆ ಪಡಬೇಕು. ನಾವು ಯುವಕರ ಬಗ್ಗೆ ಸ್ಥಾನ ದುರ್ಗಮವಾದಂಥ ಜಾಗದಲ್ಲೆಲ್ಲ ಹೋಗಿ ಧ್ವಜಾರೋಹಣ ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾರೆ, ಎಲ್ಲ ಗ್ರಾಮಕ್ಕೂ ಕಾಣ್ತಾರೆ. ಒಂದು ಗಳಿಗೆ ಸ್ವಲ್ಪ ಕಾಣೋದು ಅಷ್ಟೇನೆ, ಒಂದು ತಿಂಗಳು ನಿರಂತರವಾಗಿದ್ದು ಬೆಟ್ಟದ ಮೇಲೆ ರಾರಾಜಿಸ್ತಾ ಇರ್ತಾರೆ. ಏಕಶಿಲಾ ಬೆಟ್ಟ ಇದು ರಾಜ್ಯದಲ್ಲಿ ಮುದಗಿರಿ ಬೆಟ್ಟ ಈ ರೀತಿ ನಮ್ಮದು ಒಂದು ಏಕಶಿಲಾ ಬೆಟ್ಟ, ಸಾವನ್ ದುರ್ಗ ಏಕಶಿಲಾ ಬೆಟ್ಟ, ದುರ್ಗಗಳು 7 ದುರ್ಗದಲ್ಲಿ ಇದು ಒಂದು ದುರ್ಗ. ಯಾವ್ದಾದ 7 ದುರ್ಗಗಳು ನನಗೆ ಗೊತ್ತಿರೋ ಪ್ರಕಾರ ಹುಲಿಯೂರು ದುರ್ಗ, ಉತ್ರಿ ದುರ್ಗ, ಸಾವನ್ ದುರ್ಗ, ದೇವರಾಯನ ದುರ್ಗ, ಇದೊಂದು ಕೂದೂರು ಭೈರವನ ದುರ್ಗ. ಹುಡುಗರು ಸಾಹಸ ಹೇಗಿದೆ ಸರ್? ಅವರು ಸಾಹಸ ನಾವು ಬಾಯಲ್ಲಿ ಹೇಳಬಾರ್ದು. ದುರ್ಗಮ್ಮ ಸರ್ ಮೇಲೆ ಹತ್ಬೇಕಾದ್ರೆ ಭಾಳ ಕಷ್ಟ, ರಾತ್ರಿ ಕತ್ಲೆ ಒಳಗೆ ಹೋಗ್ತಾರೆ ನೋಡಿ, ಹಗಲತ್ ಬರೋದೇ ಕಷ್ಟ. ಇಲ್ಲಿ
ರಾತ್ರಿ ಹೊತ್ತು ಹೋಗಿ ಮೇಲಕ್ಕೆ ಹೋಗಿ ಪ್ರಾಣದ ಮೇಲೆ ಆಸೆ ತೋರಿಸ್ದು ಅವ್ರ ಮೇಲತ್ತಿ ಹೋಗಿ ಬಿದ್ದೋಗಬೇಕಾಯ್ತು. ಕೆಲವರು ಏನೋ ಭೈರವೇಶ್ವರ ಆ ಕೆಂಪೇಗೌಡರು ಅವ್ರನ್ನ ಉಳಿಸಿದ್ದಾರೆ. ಅವ್ರಿಗೆ ನಾವು ಎಲ್ಲ ಹುಡುಗರಿಗೆ ನಾವು ಸ್ಫೂರ್ತಿಯಾಗಿ ನಿಂತಿರ್ತೀವಿ. ಅವ್ರ ಹಿಂದೆ ಆ ಯುವಕರಿಂದಲೇ ನಮಗೆ ಇವತ್ತು ಬೆಟ್ಟನೆಲ್ಲ ಒತ್ತುವರಿ ಮಾಡಿ ನಿಧಿ ಬಗ್ದು ಇವೆಲ್ಲ ಮಾಡಿದ್ರೆ ಕಣ್ಣಿ ಬಿದ್ದಿದ್ದು ಅವರಿಂದ ನಮಗೆ. ಅವರೆಲ್ಲ ಇಲ್ಲಿ ಪೂಜೆಗೆ ಬರೋ ಶುರು ಮಾಡಿದ್ರು ಕೊರೋನಾ ಬಂದಮೇಲೆ. ಎಷ್ಟು ಅಡಿ ಫ್ಲಾಗ್ ತಗೊಂಡು ಹೋಗ್ತಾರೆ ಸರ್ ಮೇಲೆ? ಈಗ 65 ಅಡಿ ಇವತ್ತು. ಅರವತ್ತೈದು ಅಡಿ ಫ್ಲಾಗ್ನ ಇದು ಮಾಡ್ತಾರೆ ಇವತ್ತು. ಹಾಸ್ತಾರೆ ಸರ್ ಇವತ್ತು. ನಿಮ್ಮ ಹೆಸರು ಸರ್? ಯತಿರಾಜನ್ ಬಿಟ್ಟು ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಕುದೂರು. ಮತ್ತು ಈ ಯುವಕರ ಕಷ್ಟಕ್ಕೆ ಸ್ಪಂದಿಸಿ ಧ್ವಜ ಕಟ್ಟೆ ಸುತ್ತ ಇರುವ ಕಬ್ಬಿಣದ ಸರಳುಗಳನ್ನು ಕೊಟ್ಟು ಯುವಕರನ್ನು ಪ್ರೋತ್ಸಾಹಿಸಿದ ಕರ್ನಾಟಕ ರಕ್ಷಣಾ ಪಡೆ ಅಧ್ಯಕ್ಷರಾದ ಶ್ರೀಮಾನ್ ಶ್ರೀಧರ್ ಸಹ ತಮ್ಮ ಅನಿಸಿಕೆಗಳನ್ನು ಮಾಧ್ಯಮಗಳ ಮೂಲಕ ಹಂಚಿಕೊಂಡರು. ಕನ್ನಡದ ಎಲ್ಲ ಬಂಧುವರೇ, ಕುಲಪುತ್ರರೇ, ಹಾಗೂ ಮಾಡಿ ಕೆಂಪೇಗೌಡರ ಉಸ್ತುವಾರಿ ಸಮಿತಿಯ ಕರ್ತೃವಾದಂತಹ ಹಾಗೂ ಅಧ್ಯಕ್ಷರಾದಂತಹ ಎಚ್ ಎಂ ಕೃಷ್ಣಮೂರ್ತಿ ಅಣ್ಣನವರೇ, ಹಾಗೂ ಇಲ್ಲಿ ಸೇರಿರ್ತಕ್ಕಂತಹ ಕುದೂರು ಗ್ರಾಮದ ಎಲ್ಲ ಅಧಿಕಾರಿಗಳೇ, ಎಲ್ಲ ಯುವಕರು, ಹಾಗೂ ಏನು ಮಾಡ್ತಾ ಇದ್ದೀರಾ ಸರ್ ಇವತ್ತು? ಇವತ್ತಿನ ದಿವಸ ಈಗಾಗಲೇ ನಮ್ಮ ಎಲ್ಲ ಕನ್ನಡ ಹೋರಾಟಗಾರರು ಅಣ್ಣನವರಿಗೆ ಕೇಳ್ಕೊಂಡಿದ್ದಾರೆ, ಏನು ನಮ್ಮ ಕರ್ನಾಟಕದ ಇತಿಹಾಸವನ್ನು ಏನು ಇವತ್ತಿನ ದಿವಸ ಈ ಸ್ಥಳದಲ್ಲಿ ನಿಂತ್ಕೊಳ್ಳೋಕ್ಕೆ ಕಾರಣ ಕೆಂಪೇಗೌಡರವರ ಒಂದು ಪ್ರತಿಭೆಯನ್ನು ಇಡೀ ಜಿಲ್ಲೆಯಲ್ಲೇ ಅದು ಕಾಣುವ ರೀತಿಯಲ್ಲಿ ಮಾಡಬೇಕು ಅನ್ನತಕ್ಕಂಥದ್ದು ಎಲ್ಲ ಹೋರಾಟಗಾರರ ಒಂದು ಆಸೆಯಾಗಿದೆ. ಈ ಆಸೆಗೆ ಒತ್ತು ಕೊಡೋದಕ್ಕೆ ನಮ್ಮ ಕೃಷ್ಣಮೂರ್ತಿ ಅಣ್ಣನವರು ಸಹ ಕೈ ಜೋಡಿಸಿದ್ದಾರೆ. ಅವರ ಒಂದು ಬೆಂಬಲಕ್ಕೆ ನಾವು ಸದಾ ಅವರ ನೆರಳಾಗಿ ನಿಂತಿರ್ತೀವಿ. ಇವತ್ತಿನ ದಿವಸ ಆಗತಕ್ಕಂಥ ಅನ್ಯಾಯವನ್ನು ತಡೆಗಟ್ಟಕ್ಕೆ ನಮಗೊಂದು ಶಕ್ತಿ ಕೊಟ್ಟಿರತಕ್ಕಂತಹ ಎಚ್ ಎಂ ಕೃಷ್ಣಮೂರ್ತಿ ಅಣ್ಣನವರಿಗೆ ಸದಾ ಕನ್ನಡದ ಎಲ್ಲ ಕನ್ನಡ ಕುಲ ಬಂಧವರು ಅವರು ಚಿರುಗುಣಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸರಿ, ಫ್ಲಾಗಿನ ಬಗ್ಗೆ ಏನು ಹೇಳ್ತೀರಾ? ಸರಿ, 64ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಈ ಫ್ಲಾಗ್ ಏನು ನಮ್ಮ ನಾಗೇಶ್ವರ ಒಂದು ಹೋರಾಟ ಸಮಿತಿಯ ಎಲ್ಲ ಏನು ಪದಾಧಿಕಾರಿಗಳು ಇದ್ದಾರೆ, ರಾಜ್ಕುಮಾರ್ ಅಭಿಮಾನಿ ಬಳಗ ಇದ್ದಾರೆ, ಇವತ್ತು 60 ಅವರು ಸುಮಾರು ಪ್ರತಿ 14 ವರ್ಷದಿಂದನೂ ಸಹ ಈ ಒಂದು ಕೋಟೆಯಲ್ಲಿ ಕನ್ನಡದ ಬಾವುಟವನ್ನು ಆರಿಸ್ಕೊಂಡ್ಬಂದಿದ್ದಾರೆ. ಈ ಬಾವುಟದ ಪ್ರತಿಮೆ ಏನಪ್ಪ ಅಂದರೆ ನಾವೆಲ್ಲ ಕನ್ನಡಿಗರು ಇವತ್ತೇನು ಎಲ್ಲ ಹೊರಗಡೆ ಹೋಗಿರತಕ್ಕಂಥ ಎಲ್ಲ ಪ್ರತಿಯೊಬ್ಬ ಕನ್ನಡಿಗರು ಸಹ ಒಂದುಗೂಡಿ ಇವತ್ತಿನ ದಿವಸ ನಾವು ಕನ್ನಡವನ್ನು ಬೆಳೆಸ್ಬೇಕು, ಉಳಿಸ್ಬೇಕು. ಇವತ್ತಿನ ದಿವಸ ಏನು ಈ ಒಂದು ಸ್ಥಳದಲ್ಲಿ ಅವ್ಯವಹಾರ ನಡೀತಿದೆ, ಆ ಅವ್ಯವಹಾರವನ್ನು ತಡೆಗಟ್ಟಕ್ಕೆ ನಾವೆಲ್ಲ ಇವತ್ತಿನ ದಿವಸ ಸೇರ್ತಾ ಇದ್ದೀವಿ. ಇವತ್ತಿನ ದಿವಸ ಏನು ನಮ್ಮ ಸುರೇಶ್ ಅಣ್ಣವರು ಮತ್ತು ಯತಿರಾಜ್ ಅಣ್ಣವರು ಮತ್ತು ಎಚ್ ಎಂ ಕೃಷ್ಣಮೂರ್ತಿ ಅಣ್ಣವರು ಮತ್ತು ನಾಗೇಶ್ವರವರ ಸಮ್ಮುಖದಲ್ಲಿ ನಾವು ಎಲ್ಲ ಅವ್ರಿಗೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತು. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಧರ್ ಅಂತ, ಕರ್ನಾಟಕ ರಕ್ಷಣಾ ಪಡೆ ರಾಜ್ಯ ಅಧ್ಯಕ್ಷ, ಅಗ್ನಿದಿವ್ಯ ಪತ್ರಿಕೆಯ ಸಂಪಾದಕರು ಸಹ ಆಗಿದ್ದೆ ನಾನು. ಯಶಸ್ಸು ಹಾಗೂ ಒಳ್ಳೆಯ ಕೆಲಸಗಳೆಂದರೆ ಶ್ರಮ, ಕಷ್ಟ, ಸಮಸ್ಯೆ, ನೋವುಗಳು ಸಹಜವಾಗಿ ಇದ್ದೇ ಇರುತ್ತದೆ. ಅದಕ್ಕೆ ಹೆದರಿದರೆ ಯಾವುದನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಅಂದು ಸಮಸ್ಯೆಗಳನ್ನು ಛಲದಿಂದ ಎದುರಿಸಿದ ಡಾಕ್ಟರ್ ರಾಜ್ಕುಮಾರ್ ಬಳಗದ ಯಶಸ್ಸು ಇಂದು ನಿಮ್ಮ ಕಣ್ಣ ಮುಂದೆ ಇದೆ. ಶ್ರಮದಿಂದ ಪಡೆದ ಯಶಸ್ಸಿನಿಂದ ಸಿಗುವ ಆನಂದ ಅನುಭವಿಸಿದವರಿಗೆ ಗೊತ್ತು. ಅದಕ್ಕೆ ಸಾಕ್ಷಿ ಈ ನಮ್ಮ ಕನ್ನಡ ಕಲಿಗಳ ಅಬ್ಬರ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗ ಇಷ್ಟಕ್ಕೆ ಸೀಮಿತವಾಗದೆ ಜನಪರ ಕಾಳಜಿ, ಸಮಾಜ ಸೇವೆ, ಬಡವರಿಗೆ ಸಹಾಯವನ್ನು ಸಹ ಮಾಡುತ್ತದೆ. ಹಾಗೂ 11ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಊರಿನ ಗಣ್ಯರಿಗೆ ಸನ್ಮಾನವನ್ನು ಸಹ ಏರ್ಪಡಿಸಿದ್ದರು. ಹೀಗೆ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿರುವ ಈ ಯುವಕರ ತಂಡಕ್ಕೆ ಸಮಸ್ತ ಕುದೂರಿನ ಜನತೆ ಪ್ರೋತ್ಸಾಹಿಸಿ ಬೆಳೆಸಬೇಕು. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗಕ್ಕೆ ಕನ್ನಡ ಟಿವಿ ಪರವಾಗಿ ನಮ್ಮದೊಂದು ಸಲಾಂ.
ಭಾವದುರ್ಗ ಬೆಟ್ಟದಲ್ಲಿ ಕುದೂರಿನ ಕಲಿಗಳ ಯಶೋಗಾದೆಯನ್ನ. ಇಂತಹ ಸ್ಥಳಗಳಲ್ಲಿ ಮೂಲಭೂತ ಸೌಕರ್ಯಗಳ ಕಡೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವರ್ಗ ಗಮನ ಹರಿಸಬೇಕು. ಅದು ನಿಮ್ಮ ಕರ್ತವ್ಯ ಕೂಡ. ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ ಟಿವಿ ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವು ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ ಟಿವಿ ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ ಟಿವಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ ಟಿವಿ, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.